ಮತ್ತು ಜನತೆಯ ಮಧ್ಯ ನಾನೊಬ್ಬ ಸೇತುವೆಯಾಗಿ ಕೆಲಸ ಮಾಡಿ ಕ್ಷೇತ್ರದ ಜನರ ಋಣ ತೀರಿಸುವೆ ಎಂದ ರಾಜು ಕಾಗೆ. ಗಡಿ ಕಾಯುವ ಸೈನಿಕ, ದೇಶಕ್ಕೆ ಅನ್ನ ಹಾಕುವ ರೈತ, ಅಕ್ಷರ ಜ್ಞಾನ ನೀಡುವ ಶಿಕ್ಷಕರ ಪಾತ್ರ ಬಹಳಷ್ಟು ಹಿರಿದಾಗಿದೆ ಎಂದು ಕಾಗವಾಡ ಶಾಸಕ ರಾಜು ಕಾಗೆ ಹೇಳಿದರು. ಅವರು ಮಂಗಳವಾರ ಕಾಗವಾಡ ವಿಧಾನಸಭಾ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ತಾಂಶಿ ಗ್ರಾಮದಲ್ಲಿ 2 ಕೋಟಿ ರೂಪಾಯಿ ವೆಚ್ಚದ ತಾಂಶಿ ಗುಂಡೇವಾಡಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು. ಗ್ರಾಮಾಂತರ ಪ್ರದೇಶಗಳ ವಿವಿಧ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳುವ ಮುಖೇನ ಕ್ಷೇತ್ರದ ಜನರ ಋಣ ತೀರಿಸುವಂತಹ ಕೆಲಸಗಳನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡುತ್ತೇನೆ ಎಂದರು. ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 200 ದಿನಗಳನ್ನು ಪೂರೈಸುವ ಮೂಲಕ ಜನರಿಗೆ ನೀಡಿರುವ ಭರವಸೆಗಳನ್ನು ಈಡೇರಿಸಿದ್ದೇವೆ. ಇನ್ನು ನಮಗೆ ಅಭಿವೃದ್ಧಿ ಮಾಡಲು 4.5 ವರ್ಷ ಕಾಲಾವಕಾಶವಿದ್ದು, ಚುನಾವಣೆಯಲ್ಲಿ ಜನರಿಗೆ ಕೊಟ್ಟಂತಹ ಎಲ್ಲ ಭರವಸೆಗಳನ್ನು ಹಂತ ಹಂತವಾಗಿ ಈಡೇರಿಸುವ ಮೂಲಕ ನುಡಿದಂತೆ ನಡೆದುಕೊಳ್ಳುತ್ತೇವೆ ಎಂದರು. ಪ್ರಸಕ್ತ ಸಾಲಿನಲ್ಲಿ ಮಳೆಯ ಕೊರತೆಯಿಂದ ಬರ ಆವರಿಸಿದೆ. ಚಳಿಗಾಲದ ಅಧಿವೇಶನ ಮುಗಿದ ನಂತರ ಮದಭಾವಿ ಮತ್ತು ಅನಂತಪುರ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರದ ಗಾಂಭೀರ್ಯತೆಯನ್ನು ಅಧ್ಯಯನ ಮಾಡಿ ಜಾನುವಾರುಗಳಿಗೆ ಮೇವು ನೀರಿನ ವ್ಯವಸ್ಥೆ ಕಲ್ಪಿಸುತ್ತೇವೆ ಎಂದು ರಾಜು ಕಾಗೆ ಹೇಳಿದರು. ವೇದಿಕೆ ನೋಡಿದಿಂದ ಬಂದಂತ ಎಲ್ಲ ಗ್ರಾಮ ಪಂಚಾಯತಿಯ ಸದಸ್ಯರೇ, ಎಲ್ಲ ಹಿರಿಯರೇ, ನೆರೆದಂತ ಔಷಿ ಗ್ರಾಮದ ನನ್ನ ರೈತ ಬಾಂಧವರೇ, ಇವತ್ತು ಒಂದು ರಸ್ತೆ ಒಂದು ಡಾಂಬರೀಕರಣ ಮಾಡುವಂತ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಈಗಾಗಲೇ ಮಾಡಿದ್ವಿ. ಜೊತೆಗೆ ಇವತ್ತು ನಮ್ಮ ಭಾರತೀಯ ಸೇನೆಯಲ್ಲಿ ತಮ್ಮ ಸೇವೆಯನ್ನು ಮಾಡಿ ಇವತ್ತು ಸೇವೆಯಿಂದ ನಿವೃತ್ತರಾಗಿ ಬಂದು ಅವರ ಒಂದು ಸತ್ಕಾರ, ನಮ್ಮ ಯೋಧನನ್ನು ನಾವು ಏನು ಸತ್ಕಾರ ಮಾಡಿದ್ದೀವಿ, ಇದು ಬಹಳ ತಾವೆಲ್ಲ ಗ್ರಾಮಕ್ಕೆ ಒಂದು ಗೌರವ ತರುವಂಥ ಕೆಲಸ. ಯಾಕೆಂದರೆ ನಾವೆಲ್ಲ ಇವತ್ತು ಸುರಕ್ಷಿತವಾಗಿ ನಾವೆಲ್ಲ ಇಲ್ಲಿ ಭಾಳ ಭದ್ರವಾಗಿ ನಾವೆಲ್ಲ ಈಗ ಸಂಸಾರ ಮಾಡ್ತಾ ಇರೋದು ಎಲ್ಲರೂ ಅವರ ಗಡಿ ಕಾಯುವಂಥ ಏನು ವ್ಯವಸ್ಥೆಗಳು ಮಾಡ್ತಾ ಇದ್ದಾರಲ್ಲ, ಅವರಿಂದ ನಾವಿಲ್ಲಿ ಭಾಳ ಸುರಕ್ಷಿತವಾಗಿದ್ದೇವೆ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ವಿನಾಯಕ್ ಬಾಗಡಿ ಮಾತನಾಡಿ, ಕಳೆದ 40 ವರ್ಷಗಳಿಂದ ರಾಜು ಕಾಗೆ ಅವರು ಸಾರ್ವಜನಿಕ ಸೇವೆಯಲ್ಲಿದ್ದು 5 ಬಾರಿ ಶಾಸಕರಾಗಿ ಅಪಾರ ಅನುಭವವನ್ನು ಹೊಂದಿದ್ದಾರೆ. ಬರುವ ಕೆಲವೇ ತಿಂಗಳುಗಳಲ್ಲಿ ಈ ಭಾಗದ ಮಹತ್ವಾಕಾಂಕ್ಷಿ ಯೋಜನೆಯಾದ ಕಿಳೇಗಾಂವ್ ಬಸವೇಶ್ವರ ಏತ ನೀರಾವರಿ ಯೋಜನೆಯನ್ನು ಪೂರ್ಣಗೊಳಿಸಿ ಈ ಭಾಗಕ್ಕೆ ನೀರು ಒದಗಿಸಲಿದ್ದಾರೆ ಎಂದರು. ಈ ವೇಳೆ ಗುತ್ತಿಗೆದಾರರಾದ ವಿಲಾಸ್ ಕುಲಕರ್ಣಿ, ಅಕ್ಷಯ್ ಕುಲಕರ್ಣಿ, ಇಂಜಿನಿಯರ್ ಮಲ್ಲಿಕಾರ್ಜುನ್ ಮಗ್ದುಂ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ವಿನಾಯಕ್ ಬಾಗಡಿ, ಕೃಷ್ಣಾ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕ ಘೂಳಪ್ಪ ಜತ್ತಿ, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ದಳವಾಯಿ, ಪುರಸಭಾ ಸದಸ್ಯ ರಾವ್ ಸಾಬ್ ಐಹೊಳೆ, ಮುಖಂಡರಾದ ಡಾಕ್ಟರ್ ಅರವಿಂದ್ ರಾವ್ ಕಾರ್ಚಿ, ಮಲ್ಲಿಕಾರ್ಜುನ್ ದಳವಾಯಿ, ಶಿವಾನಂದ್ ಗೋಲ್ಭಾವಿ, ಶಿವಾನಂದ್ ಮಗದುಂ, ಸಿದ್ರಾಯ್ ತೇಲಿ, ಅಪ್ಪು ಕೆಂಚಗೌಡರ್, ಅಶೋಕ್ ಪಾಟೀಲ್, ರಾಮಗೌಡ ಪಾಟೀಲ್, ಬಡೇಸಾಬ್ ಮುಲ್ಲಾ, ಮುತ್ತನ್ನ ಪಾಟೀಲ್, ಮಹಾಂತಯ್ಯ ಹಿರೇಮಠ, ಬಸವರಾಜ್ ಅಂಗಡಿ, ಬಸಗೌಡ ಮಾಲ್ಗಾಮೆ, ಶಿವಾನಂದ್ ಮಾಲ್ಗಾಮೆ, ಅಶೋಕ್ ಮಾನೆ, ರಮೇಶ್ ಪಾಟೀಲ್, ಶ್ರೀಶೈಲ್ ಪಾಟೀಲ್, ಅಬ್ಬಾಸ್ ಮುಲ್ಲಾ, ಶಾಸಕರ ಆಪ್ತ ಸಹಾಯಕ ಕುಮಾರ್ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಿದ್ದಯ್ಯ ಹಿರೇಮಠ, ಸತ್ಯಂ ನ್ಯೂಸ್, ಕಾಗವಾಡ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.